ಮುಂದಿನ ವಿಧಾನಸಭಾ ಕ್ಷೇತ್ರ ಅದು ಚಿಕ್ಕಪೇಟೆ ವ್ಯಾಪಾರಸ್ಥರ ತುಂಬಿರುವಂತ ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆರ್ವಿ ದೇವರಾಜ್ ಅವರು ಕಣದಲ್ಲಿದ್ದರೆ ಬಿಜೆಪಿಯ ಉದಯ ಗರುಡಾಚಾರ್ ಅವರು ಸ್ಪರ್ಧೆಯಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಉದಯ ಗರುಡಾಚಾರ್ ಅವರು ಸಿಟ್ಟಿಂಗ್ ಎಂಎಲ್ಎ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉದಯ ಗರುಡಾಚಾರ್ ಮತ್ತೆ ಆರ್ವಿ ದೇವರಾಜ್ ನಡುವೆ ನೇರ ಹಣಾಹಣಿ ಇದೆ ಉದಯ ಗರುಡಾಚಾರ್ ಅವರು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಇದೆ ಅವರಿಗೆ ಮತ್ತೆ ಉದಯ ಗರುಡಾಚಾರ್ ಅವರು ಶಾಸಕರಾಗಿ ಆಯ್ಕೆಯಾಗಿ ಬರಲಿ ಅಂತ ಹೇಳಿ ಬಹಳ ಜನ ನಾವು ಸರ್ವೆಗಳನ್ನೆಲ್ಲ ಮಾಡಿದಾಗ ಹೇಳ್ತಾ ಇದ್ರು ಆದರೆ ಅವರಿಗೆ ಟೈಟ್ ಫೈಟ್ ಆಗಿದ್ದು ಅದು ಆರ್ವಿ ದೇವರಾಜ್ ಅವರು ಅಭ್ಯರ್ಥಿಯಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಾಗ ಕಾಂಗ್ರೆಸ್ ನಿಂದ ಹಿಂಗಾಗಿ ಚಿಕ್ಕಪೇಟೆಯಲ್ಲಿ ಈ ಬಾರಿ ತುಂಬಾ ಟಫ್ ಫೈಟ್ ಇದೆ ಆರ್ವಿ ದೇವರಾಜ್ ಮತ್ತೆ ಉದಯ ಗರುಡಾಚಾರ್ ನಡುವೆ ಜಿದ್ದಾಜಿದ್ದಿನ ಒಂದು ರೀತಿಯಲ್ಲಿ ಅಖಾಡ ಇದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಗೇನ್ ಉದಯ ಗರುಡಾಚಾರ್ ಅವರಿಗೆ ಮತ್ತೆ ಗೆಲುವು ಲಭಿಸುತ್ತಾ ಅಥವಾ ಈ ಹಿಂದಿನಂತೆ ಆರ್ವಿ ದೇವರಾಜ್ ಅವರು ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎ ಆಗ್ತಾರ ಅನ್ನೋದು ಭಾರಿ ಕುತೂಹಲ ಇದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಗೆ ನೋಡಿದರೆ ಟಿಕೆಟ್ ಆಕಾಂಕ್ಷಿಗಳು ಬಹಳ ಜನ ಇದ್ದರು ಕಾಂಗ್ರೆಸ್ನಿಂದ ಈ ಎಲ್ಲ ಆಕಾಂಕ್ಷಿತರನ್ನು ಸಮಾಧಾನ ಪಡಿಸೋದ್ರಲ್ಲಿ ಕಾಂಗ್ರೆಸ್ ಒಂದು ಮಟ್ಟಿಗೆ ಯಶಸ್ವಿ ಆಗಿದೆ ಅಂತೇಳಿ ಅನಿಸಿದ್ರು ಕೂಡ ಮೇಲ್ನೋಟಕ್ಕೆ ಆದರೆ ಒಳೇಟು ಕೊಟ್ಟಿದ್ಯಾ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಎಸ್ ಮುಂದಿನ